ಬನ್ನಿ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ವಂದನೆಗಳು. ನೀವೆಲ್ಲರೂ ಇವತ್ತು ಚಿಹ್ನೆಗಳ ಕಲ್ಪನೆಯನ್ನ ನೀವು ತಿಳ್ಕೊತಾ ಇದ್ದೀರಾ. ಅಂದ್ರೆ ಈ ಚಿಹ್ನೆಗಳು ಅಂದ್ರೆ ಸಂಖ್ಯೆಗಳಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಎಂಬುದನ್ನ ನಾವು ಚಿಹ್ನೆಯನ್ನ ಹಾಕೋದ್ರ ಮೂಲಕ ಗುರುತಿಸೋದು ಹೇಗೆ ಅನ್ನೋದನ್ನ ನಾವು ಈ ಒಂದು ಚಾರ್ಟ್ ಮೂಲಕ ನಾವು ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ಈಗ ನೀವು ನಿಮ್ಗೆ ಈಗಾಗಲೇ ಸಂಖ್ಯೆಗಳ ಒಂದು ಕಲ್ಪನೆ ಇದೆ. ಈಗ ನಾವು ಇಲ್ಲಿ ಇರುವಂತಹ ಚಿತ್ರಗಳನ್ನ ಅಂದ್ರೆ ಇಲ್ಲಿ ಹೂಗಳನ್ನ ನಾವು ಎಣಿಸೋಣ. 1, 2, 3, 4, 5. ಇಲ್ಲಿ ಎಷ್ಟು ಹೂಗಳು ಇವೆ ಮಕ್ಕಳೇ? ಒಟ್ಟು 5 ಹೂಗಳಿದಾವೆ ಅಲ್ವಾ? ಅದೇ ರೀತಿಯಾಗಿ ಅದರ ಪಕ್ಕದಲ್ಲಿ ನೋಡಿ ಎಷ್ಟು ಹೂಗಳಿದಾವೆ. 1, 2, 3, 4, 5, 6, 7. ಒಟ್ಟು ಎಷ್ಟು ಹೂಗಳಿದಾವೆ ಮಕ್ಕಳೇ? 7 ಹೂಗಳು ಇದಾವೆ. ಹಾಗಾದ್ರೆ ಇಲ್ಲಿ ಯಾವ ಕಡೆ ಹೆಚ್ಚು ಹೂಗಳಿವೆ ಅನ್ನೋದು ನಿಮಗೆ ಈಗಾಗಲೇ ತಿಳಿದಿದೆ ಅಲ್ವಾ? ಇಲ್ಲಿ 7 ಹೂಗಳಿವೆ, ಇಲ್ಲಿ 5 ಹೂಗಳಿದಾವೆ. ಆದ್ರಿಂದ ಇಲ್ಲಿ 5 ಅನ್ನೋದು ಚಿಕ್ಕ ಸಂಖ್ಯೆ ಆಗುತ್ತೆ, 7 ಅನ್ನೋದು ದೊಡ್ಡ ಸಂಖ್ಯೆ ಆಗುತ್ತಲ್ವಾ? ಹಾಗಾದ್ರೆ ಇವೆರಡನ್ನ ನಾವು ಚಿಕ್ಕದು ದೊಡ್ಡದು ಯಾವುದು ಅನ್ನೋದನ್ನ ನಾವು ಚಿಹ್ನೆಯನ್ನ ಬಳಸೋದ್ರ ಮೂಲಕ ತಿಳಿಯೋಣ. ಈಗ ನಾನು ಒಂದು ಚಿಹ್ನೆಯನ್ನ ಇವುಗಳಿಗೆ ಬರಿತಾ ಇದ್ದೀನಿ ನೋಡಿ ಮಕ್ಕಳೇ. ಒಂದು ಬಾಣದ ಗುರುತನ್ನ ನಾನು ಹಾಕ್ತಾ ಇದ್ದೀನಿ. ಚೂಪಾಗಿರುವಂತಹ ಒಂದು ಬಾಣದ ಗುರುತು ಅಂದ್ರೆ ಈ ಒಂದು ಚಿಹ್ನೆಯಲ್ಲಿ ಚೂಪಾಗಿರುವಂತಹ ಒಂದು ಬಾಣದ ಒಂದು ಭಾಗ ಚಿಕ್ಕ ಸಂಖ್ಯೆಯನ್ನ ಸೂಚಿಸುತ್ತೆ. ಅದೇ ರೀತಿಯಾಗಿ ಅಗಲವಾಗಿ ಬಾಯಿ ಬಿಟ್ಟಿರುವ ಹಾಗೆ ಇದೆ ಅಲ್ವಾ ಈ ಒಂದು ಬಾಣದ ಗುರುತು? ಈ ಅಗಲವಾಗಿರುವಂತಹ ಬಾಣದ ಗುರುತಿನ ಭಾಗ 7 ಅಂದ್ರೆ ದೊಡ್ಡ ಸಂಖ್ಯೆಯನ್ನ ಸೂಚಿಸುತ್ತೆ. ಈಗ ನಿಮ್ಗೆ ತಿಳಿದಿರಬೇಕು ಯಾವ ರೀತಿಯಾಗಿ ನಾವು ಚಿಹ್ನೆಯನ್ನ ಬಳಸಬೇಕು ಅನ್ನೋದು. ಹಾಗಾದರೆ ಅಗಲವಾಗಿರುವಂತಹ ಬಾಣದ ಒಂದು ಗುರುತಿನ ಭಾಗ ದೊಡ್ಡ ಸಂಖ್ಯೆಯ ಕಡೆಗೆ ಹಾಕಬೇಕು. ಅದೇ ರೀತಿಯಾಗಿ ಬಾಣದ ಗುರುತಿನಲ್ಲಿ ಚೂಪಾಗಿರುವಂತಹ ಬಾಣದ ಗುರುತಿನ ಭಾಗವನ್ನ ಚಿಕ್ಕ ಸಂಖ್ಯೆಯ ಕಡೆ ನಾವು ಬರಿಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಇನ್ನೂ ಕೆಲವು ಉದಾಹರಣೆಗಳನ್ನ ಮೂಲಕ ನಾವು ಯಾವ ರೀತಿಯಾಗಿ ಈ ಬಾಣದ ಗುರುತುಗಳನ್ನ ಹಾಕೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಬನ್ನಿ, ಈಗ ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದಾವೆ ಹೇಳಿ ನೋಡೋಣ. ಹಾ, ಇದು ಬಾಲ್ಗಳು. ಯಾವ ಬಣ್ಣದ ಬಾಲ್ಗಳು ಇವು? ಹಸಿರು. ಕರೆಕ್ಟ್, ಹಸಿರು ಬಣ್ಣದ ಬಾಲ್ಗಳನ್ನ ನಾವು ಕಾಣ್ತಾ ಇದ್ದೀವಿ. ಈ ಹಸಿರು ಬಣ್ಣದ ಬಾಲ್ಗಳು ಎಷ್ಟಿವೆ ಮಕ್ಕಳೇ ಎಣಿಸಿ ನೋಡೋಣ. 1, 2, 3, 4, 5, 6, 7. ಒಟ್ಟು ಎಷ್ಟು ಬಾಲ್ಗಳಿವೆ ಮಕ್ಕಳೇ? 7. ಎಷ್ಟಿವೆ? 7 ಬಾಲ್ಗಳು ನಾವಿಲ್ಲಿ ಕಾಣಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಎಷ್ಟು ಬಾಲ್ಗಳಿವೆ ಎಣಿಸಿ ನೋಡೋಣ. ನನ್ನೊಂದಿಗೆ ನೀವು ಕೂಡ ಎಣಿಸಿ ಆಯ್ತಾ? 1, 2, 3. ಒಟ್ಟು ಎಷ್ಟು ಬಾಲ್ಗಳಿವೆ? 3 ಬಾಲ್ಗಳಿವೆ. ಹಾಗಾದರೆ ಯಾವ ಭಾಗದಲ್ಲಿ ಹೆಚ್ಚು ಬಾಲ್ಗಳಿವೆ? 7 ಸಂಖ್ಯೆಯನ್ನ ನಾವು ಬರೆದಿದ್ದೀವಲ್ವಾ, ಈ 7 ಸಂಖ್ಯೆಯ ಜಾಗದಲ್ಲಿ 7 ಬಾಲ್ಗಳು ಇರೋದ್ರಿಂದ 7 ಅನ್ನೋದು ದೊಡ್ಡ ಸಂಖ್ಯೆಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಬಲಭಾಗದಲ್ಲಿ 3 ಬಾಲ್ಗಳನ್ನು ನಾವು ಕಾಣ್ತಾ ಇದ್ದೀವಿ. 3 ಅನ್ನೋದು 7ಕ್ಕಿಂತ ಚಿಕ್ಕ ಸಂಖ್ಯೆ ಆಗಿದೆ ಅಲ್ವಾ? ಆದ್ರಿಂದ ನಾವು ಚಿಕ್ಕ ಸಂಖ್ಯೆಯ ಕಡೆಗೆ ಬಾಣದ ಯಾವ ಗುರುತನ್ನ ನಾವು ಹಾಕ್ಬೇಕು ಅಂತ ನಾನು ಹೇಳಿದೆ ಆವಾಗ್ಲೇ. ಹಾ, ಚೂಪಾದ ಬಾಣದ ಗುರುತನ್ನ ನಾವು ಚಿಕ್ಕ ಸಂಖ್ಯೆಯ ಕಡೆಗೆ ಹಾಕ್ಬೇಕು. ಸರಿ, ನಾನು ಹಾಕ್ತೀನಿ. ಅದೇ ರೀತಿಯಾಗಿ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ 7 ಮತ್ತು 3 ಮಧ್ಯ ಒಂದು ಬಾಕ್ಸ್ ಅನ್ನ ಹಾಕೊಂಡು ಅದಕ್ಕೆ ಯಾವ ಚಿಹ್ನೆಯನ್ನ ಬರೀಬೇಕು ಅನ್ನೋದನ್ನ ನೀವು ಕೂಡ ನನ್ನೊಟ್ಟಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೋತೀರಲ್ವಾ? ಸರಿ, ಹಾಗಾದ್ರೆ ನಾವೀಗ ಚಿಕ್ಕ ಸಂಖ್ಯೆಯ ಕಡೆಗೆ ಬಾಣದ ಗುರುತನ್ನ ಹಾಕ್ತಾ ಇದ್ದೀವಿ. ಎಂಥ ಬಾಣದ ಗುರುತದು? ಚೂಪಾದ ಬಾಣದ ಗುರುತು ಮಕ್ಕಳೇ. ಸರಿ, ಈಗ ನೀವು ಹಾಕಿದ್ರಲ್ವಾ ನನ್ನೊಟ್ಟಿಗೆ. ಹಾ, ಈಗ ಇಲ್ಲಿ 3 ಅನ್ನೋದು 7ಕ್ಕಿಂತ ಏನಾಗಿದೆ? ಚಿಕ್ಕ ಸಂಖ್ಯೆ ಆಗಿದೆ. ಅದೇ ರೀತಿ 7 3ಕ್ಕಿಂತ ದೊಡ್ಡ ಸಂಖ್ಯೆ ಆಗಿದೆ ಅಲ್ವಾ ಮಕ್ಕಳೇ? ಈಗ ನಿಮಗೆ ಸಂಖ್ಯೆಗಳನ್ನ ಚಿಹ್ನೆಗಳನ್ನ ಹಾಕೋದ್ರ ಮೂಲಕ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅನ್ನೋದು ನಿಮ್ಗೆ ತಿಳಿತಲ್ವಾ? ಈಗ ನಾವು ಇನ್ನೊಂದು ಉದಾಹರಣೆಯನ್ನ ತಿಳಿಯೋಣ ಮಕ್ಕಳೇ. ನೋಡಿ, ನಾವಿಲ್ಲಿ ಯಾವ ಒಂದು ಚಿತ್ರವನ್ನ ಕಾಣ್ತಾ ಇದ್ದೀವಿ? ನೀವು ಇದನ್ನ ನಿಮ್ ಮನೆಗಳಲ್ಲಿ ನೋಡಿರ್ತೀರಲ್ವಾ? ಹಾಗಾದ್ರೆ ಹೇಳಿ, ಏನಿದು ಚಿತ್ರದಲ್ಲಿರೋ ಪ್ರಾಣಿ ಹೆಸರೇನು? ಹಾ ಮಕ್ಕಳೇ, ಇದು ಇಲಿ. ನಿಮ್ಮ ಮನೆಯಲ್ಲೂ ಇದ್ರೂ ಇರಬಹುದಲ್ವಾ ಮಕ್ಕಳೇ? ಹಾ ನೋಡಿ, ಇಲ್ಲಿ ಎಷ್ಟು ಇಲಿಗಳನ್ನ ನಾವು ಕಾಣ್ತಾ ಇದ್ದೀವಿ? 1, 2, 3, 4. ಎಷ್ಟು ಇಲಿಗಳನ್ನ ಕಾಣ್ತಾ ಇದ್ದೀವಿ? 4 ಇಲಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಲಭಾಗದಲ್ಲಿ ಕೂಡ ಇಲಿಗಳಿವೆ, ಕಾಣಿಸ್ತಾ ಇದಾವಲ್ಲ ಮಕ್ಕಳೇ?
ಎಲ್ಲವೂ ಮನೆ ಕಡೆಗೆ ಹೊರಟಿರೋ ಹಾಗಿದೆ ಅಲ್ವಾ. ಸರಿ, ನಾವೀಗ ಇಲಿಗಳನ್ನ ಎಣಿಸೋಣ. 1, 2, 3, 4, 5 ಒಟ್ಟು ಎಷ್ಟು ಇಲಿಗಳಿವೆ ಮಕ್ಕಳೇ? 5 ಇಲಿಗಳಿವೆ. ಹಾಗಾದರೆ ಹೆಚ್ಚು ಇಲಿಗಳು ಯಾವ ಭಾಗದಲ್ಲಿವೆ ಮಕ್ಕಳೇ? ಬಲಭಾಗದಲ್ಲಿ. ಹಾ, ಇಲ್ಲಿ ಬಲಭಾಗದಲ್ಲಿ ಒಟ್ಟು 5 ಇಲಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ನಾವು 4 ಇಲಿಗಳನ್ನು ಕಾಣ್ತಾ ಇದ್ದೀವಿ. 5 ಅನ್ನೋದು 4ಕ್ಕಿಂತ ಏನಾಗಿದೆ ಮಕ್ಕಳೇ? ಹೆಚ್ಚಾಗಿದೆ ಅಲ್ವಾ. ಹಾಗಾದರೆ ಹೆಚ್ಚಾಗಿರುವ ಕಡೆ ಇರುವಂಥ ಸಂಖ್ಯೆ ಯಾವುದು? 5. 5 ಅನ್ನೋದು ದೊಡ್ಡ ಸಂಖ್ಯೆ ಆಗಿದೆ. 4 ಅನ್ನೋದು ಚಿಕ್ಕ ಸಂಖ್ಯೆಯಾಗಿ ಇದೆ ಅಲ್ವಾ. ಹಾಗಾದ್ರೆ ನಾವೀಗ ಬಾಣದ ಗುರುತು ಚೂಪಾಗಿರೋದನ್ನ ಯಾವ ಕಡೆ ಹಾಕ್ಬೇಕು ಹೇಳಿ ನೋಡೋಣ. ಹಾ ಮಕ್ಕಳೇ, ಚೂಪಾಗಿರೋದು ಯಾವಾಗ್ಲೂ ಯಾವ ಕಡೆ ಇರಬೇಕು? ಚಿಕ್ಕ ಸಂಖ್ಯೆಯ ಕಡೆಗೆ ಇರಬೇಕು. ನಾನೀಗ ಚಿಕ್ಕ ಸಂಖ್ಯೆಯ ಕಡೆಗೆ ಬಾಣದ ಗುರುತನ್ನ ಹಾಕಿದ್ದೀನಿ. ನೀವು ಕೂಡ ಹಾಕಿ ನಿಮ್ಮ ನೋಟ್ ಪುಸ್ತಕದಲ್ಲಿ. ಹಾ, ಈಗ 4 ಎನ್ನುವುದು 5ಕ್ಕಿಂತ ಚಿಕ್ಕದಾಗಿದೆ. ಅದೇ ರೀತಿ 5 ಎನ್ನುವುದು ಕೂಡ 4ಕ್ಕಿಂತ ಎಂಥ ಸಂಖ್ಯೆ ಅಂತ ಕರಿತೀವಿ ನಾವು? ದೊಡ್ಡ ಸಂಖ್ಯೆ. 5 ಎನ್ನುವುದು 4ಕ್ಕಿಂತ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಚೂಪಾದ ಬಾಣದ ಗುರುತು ಚಿಕ್ಕ ಸಂಖ್ಯೆಯ ಕಡೆಗೆ, ಅಗಲವಾದ ಬಾಣದ ಗುರುತು ದೊಡ್ಡ ಸಂಖ್ಯೆಯ ಕಡೆಗೆ ನಾವೀಗ ಹಾಕಿದ್ದೀವಿ. ಈಗ ಅರ್ಥ ಆಯ್ತಲ್ವ ಮಕ್ಕಳೇ ಎಲ್ಲರಿಗೂ? ಇನ್ನೊಂದು ಕೊನೆಯದಾಗಿ ಇನ್ನೊಂದು ಉದಾಹರಣೆಯನ್ನ ನಾವು ನೋಡೋಣ. ಬನ್ನಿ ನೋಡಿ, ಇಲ್ಲಿ ನಾವು ಎಷ್ಟು ಮರಗಳನ್ನ ಹಾಕಿದ್ದೀವಿ ಒಟ್ಟು ಎಣಿಸೋಣ. ಈಗ ನಾವು ನನ್ನೊಂದಿಗೆ ನೀವು ಕೂಡ ಎಣಿಸ್ತೀರಿ ಅಲ್ವಾ? ಸರಿ, ಸ್ಟಾರ್ಟ್ ಮಾಡೋಣವಾ. 1, 2, 3, 4, 5, 6 ಒಟ್ಟು ಎಷ್ಟು ಮರಗಳಿದ್ದಾವೆ ಮಕ್ಕಳೇ? 6. 6 ಮರಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಬಲಭಾಗದಲ್ಲಿ ಎಷ್ಟು ಮರಗಳನ್ನು ಕಾಣ್ತಾ ಇದ್ದೀವಿ? 1, 2, 3 ಒಟ್ಟು ಎಷ್ಟು ಮರಗಳನ್ನು ಕಾಣ್ತಾ ಇದ್ದೀವಿ ಮಕ್ಕಳೇ? 3 ಮರಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ 3 ಎನ್ನುವುದು ಚಿಕ್ಕ ಸಂಖ್ಯೆ ಅಲ್ವಾ? ಅದೇ ರೀತಿಯಾಗಿ 6 ಎನ್ನುವುದು ದೊಡ್ಡ ಸಂಖ್ಯೆ ಆಗಿದೆ. ಯಾಕೆ ದೊಡ್ಡದಾಗಿದೆ ಅಂದರೆ ಅಲ್ಲಿ ಮರಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ 6 ಅನ್ನೋದು ದೊಡ್ಡ ಸಂಖ್ಯೆ ಆಗಿದೆ. ಇಲ್ಲಿ 3 ಮರಗಳಿರೋದ್ರಿಂದ 3 ಅನ್ನುವುದು ಚಿಕ್ಕ ಸಂಖ್ಯೆ ಆಗಿದೆ. 3 6ಕ್ಕಿಂತಲೂ ಚಿಕ್ಕದಾಗಿರುವಂಥ ಸಂಖ್ಯೆ. ಅದೇ ರೀತಿ 6 ಎನ್ನುವುದು 3ಕ್ಕಿಂತ ದೊಡ್ಡದಾಗಿರುವ ಒಂದು ಸಂಖ್ಯೆ. ಯಾಕಂದ್ರೆ ಇಲ್ಲಿ ಮರಗಳ ಸಂಖ್ಯೆ ಹೆಚ್ಚಾಗಿದವಲ್ಲ, ಇಲ್ಲಿ 6 ಮರಗಳಿರೋದ್ರಿಂದ ಇದು 6 ಎನ್ನುವುದು ದೊಡ್ಡ ಸಂಖ್ಯೆ ಆಗಿದೆ. 3 ಎನ್ನುವುದು ಚಿಕ್ಕ ಸಂಖ್ಯೆ ಆಗಿದೆ. ಹಾಗಾದ್ರೆ ನಾವಿದನ್ನ ಬಾಣದ ಗುರುತನ್ನ ಹಾಕೋದ್ರ ಮೂಲಕ ಯಾವ ರೀತಿಯಾಗಿ ಗುರುತಿಸಬಹುದು ಅನ್ನೋದನ್ನ ಈಗ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಹಾಕಿ ನೋಡೋಣ. ಯಾವ ಚಿಹ್ನೆಯನ್ನ? ಚೂಪಾದ ಒಂದು ಬಾಣದ ಗುರುತನ್ನ ಯಾವ ಒಂದು ಸಂಖ್ಯೆಯ ಕಡೆಗೆ ನಾವು ಹಾಕಬೇಕು ಅಂತ ನಾನು ಹೇಳಿದೆ ಮಕ್ಕಳೇ? ಹೌದು, ಚೂಪಾದ ಸಂಖ್ಯೆ, ಚೂಪಾದ ಬಾಣದ ಗುರುತನ್ನ ಚಿಕ್ಕ ಸಂಖ್ಯೆಯ ಕಡೆಗೆ ಹಾಕಬೇಕು. ಹಾಗಾದ್ರೆ ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 3. 3 ಅನ್ನೋದು ಚಿಕ್ಕ ಸಂಖ್ಯೆ, 6 ಎನ್ನುವುದು ದೊಡ್ಡ ಸಂಖ್ಯೆ ಆಗಿದೆ. ಹಾ, ಈಗ ನಾವು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನ ಬಾಣದ ಗುರುತನ್ನು ಹಾಕೋದ್ರ ಮೂಲಕ ಹೇಗೆ ತಿಳ್ಕೋಬೇಕು ಅನ್ನೋದು ನೀವೆಲ್ಲರೂ ಇವತ್ತು ತಿಳ್ಕೊಂಡಿದ್ದೀರಾ. ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ ಮಕ್ಕಳೇ ನಿಮ್ಗೆ? ಇದೇ ರೀತಿಯಾಗಿ ನೀವು ಕೂಡ ಬೇರೆ ಬೇರೆ ಸಂಖ್ಯೆಗಳನ್ನ ನೀವು ನೋಟ್ ಪುಸ್ತಕದಲ್ಲಿ ಹಾಕೊಂಡು ಅದಕ್ಕೆ ನೀವು ಬಾಣದ ಗುರುತುಗಳನ್ನ ಹಾಕಬೇಕು. ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನೋದನ್ನ ಚಿಹ್ನೆಗಳ ಮೂಲಕ ನಾವು ಸಂಖ್ಯೆಗಳನ್ನ ಗುರುತಿಸಬೇಕು. ಇವತ್ತಿಗೆ ನೀವು ಸಂಖ್ಯೆಗಳನ್ನ ಚಿಹ್ನೆಗಳನ್ನ ಹಾಕೋದ್ರ ಮೂಲಕ ಯಾವುದು ಚಿಕ್ಕ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಅನ್ನೋದನ್ನ ತಿಳ್ಕೊಂಡಿದ್ದೀರಿ ಮಕ್ಕಳೇ. ಅದೇ ರೀತಿಯಾಗಿ ನೀವು ಅದನ್ನ ಮರೀದೇನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೂಡ ಬರ್ಕೋಬೇಕು. ಆಯ್ತಾ? ಎಲ್ಲರಿಗೂ ನಮಸ್ಕಾರ.